नमस्कार ಸ್ನೇಹಿತರೆ ಎಲ್ಲರಿಗೂ ಕನ್ನಡ ಎಂಟರ್‌ಟೈನ್‌ಮೆಂಟ್ ಚಾನೆಲ್ ಗೆ ಸ್ವಾಗತ ನಿನ್ನೆ ತಾನೇ ಬಜರಂಗಿ 2 ಟ್ರೈಲರ್ ಏನಿದೆ ಇದು ರಿಲೀಸ್ ಆಗಿದೆ ಸೋ ಇದರಲ್ಲಿ ಕೂಡ ವಿಲನ್ ಆಗಿ ಬಜರಂಗಿನಲ್ಲಿ ಯಾರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ಸೋ ಅವರೇ ಇದರಲ್ಲೂ ಕೂಡ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೋ ಇವರ ಹೆಸರು ಸೌರವ್ ಲೋಕೇಶ್ ಅಂತ ಹೇಳಿ ಸೋ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನೀಡಲಿಕ್ಕೆ ಇದೀನಿ ಸೋ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೇ ನೀವೇನಾದರೂ ಶಿವರಾಜ್ ಕುಮಾರ್ ಫ್ಯಾನ್ಸ್ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ ಸೋ ಇವರು ಹುಟ್ಟಿದ್ದು ಎಲ್ಲಪ್ಪ ಅಂತ ನೋಡೋದಾದ್ರೆ ಶ್ರೀನಗರ ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಇವರು ಹುಟ್ಟುತ್ತಾರೆ ಸೋ ಯಾವಾಗ ಅಂತ ನೀವು ನೋಡೋದಾದ್ರೆ 28 ಮೇ 1984 ರಂದು ಇವರು ಜನಿಸುತ್ತಾರೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ 36 ವರ್ಷ ವಯಸ್ಸಾಗಿದೆ ಇವರು ತಮ್ಮ ಸ್ಟಡಿನ ಬೆಂಗಳೂರಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಾರೆ ಇವರು ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿನ ಮಾಡ್ಕೊಂಡಿದ್ದಾರೆ ಸೋ ಇವರು ಇದಾದ ಮೇಲೆ ಒಂದು ಜಾಬ್ ಗೆ ಜಾಯಿನ್ ಆಗ್ತಾರೆ HSBC ಸೋ ಈ ಒಂದು ಕಂಪನಿಗೆ ಇವರು ಜಾಯಿನ್ ಆಗ್ತಾರೆ ಹಾಗೇನೇ ಅಲ್ಲಿ ವರ್ಕ್ ಕೂಡ ಮಾಡಿರ್ತಾರೆ ಬಟ್ ಅದಾದ ಮೇಲೆ ಅವರು ಅದಕ್ಕೆ ರಿಸೈನ್ ಮಾಡ್ತಾರೆ ಕಾರಣ ಇಷ್ಟೇ ತಾವು ತಮ್ಮ ಪ್ಯಾಶನ್ ಆದಂತ ಆಕ್ಟಿಂಗ್ ಅಲ್ಲಿ ಮುಂದುವರಿಬೇಕು ಸೋ ಆಕ್ಟಿಂಗ್ ಅಲ್ಲಿ ತಾನು ಕಾಣಿಸ್ಕೊಳ್ಳಬೇಕು ಎಲ್ಲರ ಮುಂದೆ ಹಾಗೇನೇ ನಾನು ಅದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಅವರ ಒಂದು ಗೋಲ್ ಆಗಿರುತ್ತೆ ಸೋ ಅದಕ್ಕೋಸ್ಕರ ತಮ್ಮ ಒಂದು ಜಾಬ್ ಗೆ ಅವರು ರಿಸೈನ್ ಮಾಡ್ತಾರೆ ಸೋ ಇವರ ತಂದೆ ತಾಯಿ ಯಾರು ಅಂತ ನೋಡೋದಾದ್ರೆ ವಿ ರಾಮಕೃಷ್ಣ ಇವರ ತಂದೆ ಹೆಸರು ಎಲ್ ರಾಜಲಕ್ಷ್ಮಿ ಅನ್ನೋದು ಇವರ ತಾಯಿಯ ಹೆಸರಾಗಿದೆ ಸೋ ಇವರು ಸ್ಟಾರ್ಟಿಂಗ್ ಅಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಳ್ತಾರೆ ಸೋ ಅಲ್ಲಿ ವರ್ಕ್ ಮಾಡ್ತಾರೆ ಸೋ ಅಲ್ಲಿಂದ ಅವರಿಗೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಂತ ಚಾನ್ಸ್ ಸಿಗುತ್ತೆ ಸೋ ಸೀರಿಯಲ್ ಅಲ್ಲೂ ಕೂಡ ಅಷ್ಟಾಗಿ ಯಾರು ಕೂಡ ರೆಕಗ್ನೈಸ್ ಮಾಡಲ್ಲ ಬಟ್ ಸ್ಯಾಂಡಲ್ವುಡ್ ಗೆ ಅವರು ಡೆಬ್ಯೂಟ್ ಅನ್ನು ಮಾಡ್ತಾರೆ ಸವಾರಿ ಚಿತ್ರದ ಮೂಲಕ ಹಾಗೇನೇ ಚಿಕ್ಕ ಪುಟ್ಟ ರೋಲ್ ಗಳನ್ನು ಮಾಡಿದ್ದಾರೆ ಎಲ್ಲಾ ಫಿಲ್ಮ್ ಗಳಲ್ಲೂ ಕೂಡ ಆಲ್ಮೋಸ್ಟ್ ಆಗಿ 15 ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಅದರಲ್ಲಿ ಗೂಗ್ಲಿ ಹಾಗೇನೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಫಿಲ್ಮ್ ಕೂಡ ಒಂದು ಸೋ ನೀವು ಇವರನ್ನ ನೆಗೆಟಿವ್ ಶೇಡ್ ಅಲ್ಲಿ ನೋಡೇ ಇರ್ತೀರಾ ಸೋ ಇದಾದ ಮೇಲೆ ಅವರಿಗೆ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ ಅದ್ಯಾವುದಪ್ಪ ಅಂತ ಹೇಳಿದ್ರೆ ಬಜರಂಗಿ ಫಿಲ್ಮ್ ಸೋ ಇದರಲ್ಲಿ ಒಂದು ವಿಲನ್ ಶೇಡ್ ಅಂತ ಸಿಗುತ್ತೆ ಸೋ ಅದರಲ್ಲಿ ಇವರಿಗೆ ತುಂಬಾನೇ ರೆಕಗ್ನೈಸೇಷನ್ ಸಿಗುತ್ತೆ ಒಂದು ಅದ್ಭುತವಾದ ನಟ ಅಂತಲೇ ಹೇಳಬಹುದು ಸೋ ಪಾರ್ಟ್ 1 ನಲ್ಲಿ ಇವರಿಗೆ ಶಿವಣ್ಣನ ಜೊತೆ ಆಕ್ಟ್ ಮಾಡುವಂತ ಅಂದ್ರೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ತುಂಬಾನೇ ಕಮ್ಮಿ ಸಿಕ್ಕಿತ್ತು ಬಟ್ ಈ ಒಂದು ಬಜರಂಗಿ ಪಾರ್ಟ್ 2 ಏನಿದೆ ಸೋ ಇದರಲ್ಲಿ ಆಲ್ಮೋಸ್ಟ್ ಆಗಿ ಅವರ ಜೊತೆ ಇವರು ಕಾಣಿಸ್ಕೊಳ್ಳಲಿದ್ದಾರೆ ಸೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿರಬಹುದು ಅನ್ನುವಂತ ಕ್ಯೂರಿಯಾಸಿಟಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಇದೆ ಸೋ ನಿಮಗೂ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ ಬೈ ಬೈ